triangle. You have listened, no? Triangle. Chapter? 7. Chapter 7, though, triangle lesson. ಈಗ ನಾನೇನು ಮಾಡ್ತಿದ್ದೀನಿ, ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ. ಚಾಪ್ಟರ್ ಅಂದರೆ ಟ್ರಯಾಂಗಲ್ ಲೆಸನ್ನಲ್ಲಿ ಏನೇನು ಬರುತ್ತೆ, ನಾವೇನೇನು ಈ ಲೆಸನ್ನಲ್ಲಿ ಕಲಿತೀವಿ ಗೊತ್ತಾ? ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್ ಹೇಳು. ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಆಮೇಲೆ ರೂಲ್ಸ್ ಆಫ್ ಕಾಂಗ್ರುಯೆನ್ಸ್ ಹೇಳು. ರೂಲ್ಸ್ ಆಫ್ ಕಾಂಗ್ರುಯೆನ್ಸ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್. ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ ಆಮೇಲೆ inequalities in a triangle. Inequalities in a triangle. Inequalities in a triangle. In a triangle. Now we are going to learn these four topics in the lesson triangle. First one is congruence of triangle. Second one is rules of congruence. Third, properties of a triangle. Last one is inequality in a triangle. ಈಗ ಮೊದಲನೇ ತಗೊಳ್ಳೋಣ, ಇದು congruence of triangle. Congruence of triangle. Let us first know what is congruence. What is meant by congruence? Congruence ಅಂದರೆ ಏನು? ಮೊದಲು congruence ಅಂದರೆ ಏನು ಅಂತ ತಿಳ್ಕೋಬೇಕು. ಈ ಶಬ್ದ ಹೊಸ ಪದ ಅಲ್ವಾ? Congruence ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರುತ್ತೆ ಅಂದ್ಕೊಳ್ಳೋಣ, ಆಯಿತಾ? ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನೂ ಸೇಮೇ ಇರುತ್ತೆ ಅಲ್ವಾ? ನಾನಿಲ್ಲಿ ಏನು ಹೇಳ್ತಿದ್ದೆ, ಪಾಸ್ಪೋರ್ಟ್ ಸೈಜ್ ಫೋಟೋಸು. ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ವಾ? ಎಲ್ಲ ಸೇಮ್ ಇದೆಯಾ? ನೋಡು, ಪಾಸ್ಪೋರ್ಟ್ ಸೈಜ್ ಅಂದರೆ ಎಲ್ಲ ಸೇಮ್ ಇರುತ್ತೆ. ವಾಟ್ ಯು ಕ್ಯಾನ್ ನೋಟಿಸ್ ಹಿಯರ್ ಈಸ್, ಇಫ್ ಯು ಕೀಪ್ ಆನ್ ಅಪಾನ್ ದಟ್ ದೆನ್ ಇಟ್ ವಿಲ್ ಬಿ ಸೇಮ್ ಲೆಂತ್ ಸೇಮ್ ಬ್ರೆತ್. ಮೀನ್ಸ್ ನೋಡಿಲ್ಲಿ, ಹಿಂಗೆ ಸಮವಾಗಿ ಹಿಂಗೆ ಇಟ್ಕೊಂಡ್ರೆ ಎಲ್ಲ ಒಂದಕ್ಕೊಂದು ಮರ್ಜ್ ಆಗುತ್ತೆ. ವೆನ್ ಇಟ್ ವಿಲ್ ಮರ್ಜ್ ಟು ಈಚ್ ಅದರ್ ದೆನ್ ದಿಸ್ ಕಾನ್ಸೆಪ್ಟ್ ಈಸ್ ನೋನ್ ಆಸ್ ಕಾಂಗ್ರೆನ್ಸ್. ಒಂದಕ್ಕೊಂದು ಸರಿಸಮಾನ ಅಂದರೆ ಐಡೆಂಟಿಕಲ್, ಇನ್ನೊಂದು ಭಾಷೆಯಲ್ಲಿ ಐಡೆಂಟಿಕಲ್ ನೋಡಿದ್ದು ಎಲ್ಲ ಐಡೆಂಟಿಕಲ್, ಒಂದೇ ಥರ ಕಾಣೋ ಎರಡು ವಸ್ತುಗಳನ್ನ ಕಾಂಗ್ರೆನ್ಸ್ ಅಂತಾರೆ. Say in English. When the example, when two passport size photo, if we keep it upon that one by one. No, you have to say when the two objects are similar or it is identical, then that is not only two, not more than two or three like this. When this is similar or identical, then this is known as congruence. When any object is similar or identical, then this is known as congruence. ಇದು ಒಂದು ಎಕ್ಸಾಂಪಲ್ ಆಯಿತು, ಒಂದು ಫೋಟೋ. ಇನ್ನೊಂದು ಎಕ್ಸಾಂಪಲ್ ಕೊಡೋಣ, ಅದು ಬ್ಯಾಂಗಲ್ಸ್. ಲೆಟ್ ಮೀ ಟೇಕ್ ಎನ್ ಅನದರ್ ಎಕ್ಸಾಂಪಲ್, ಬ್ಯಾಂಗಲ್ಸ್. ಸಿ, ದಿಸ್ ಇಸ್ ಅ ಬ್ಯಾಂಗಲ್. ಬ್ಯಾಂಗಲ್, identical bangles. When all the three bangles are same, then that is known as congruence. So let me show with an example like this. ಇಲ್ಲಿ ನೋಡಿ, ಈಗ ಮೂರು ನಾಲ್ಕು ಬ್ಯಾಂಗಲ್ಸ್ ಇದೆ, ಎಲ್ಲ ಸೇಮ್ ಸೈಜ್ ಇದೆ ನೋಡು, ಕಲರ್ ಬೇರೆ ಇದೆ ಆದರೂ ಸೇಮ್ ಇದೆ.
ಹೀಗಿಟ್ಕೊಂಡು ನೋಡಿದಾಗ ಒಂದೇ ಸಮ ಇರುತ್ತಲ್ಲ ಇದನ್ನೇನಂತಾರೆ ಕಾಂಗ್ರೆನ್ಸ್. ಸೊ ದಿಸ್ ಇಸ್ ಅನ್ ಅನದರ್ ಎಕ್ಸಾಂಪಲ್ ಫಾರ್ ಕಾಂಗ್ರೆನ್ಸ್ ವೆನ್ ಇಟ್ ಈಸ್ ಸೇಮ್ ಆರ್ ಐಡೆಂಟಿಕಲ್ ಲೈಕ್ ದಿಸ್. ಇದು ಬ್ಯಾಂಗಲ್ಸ್ ಆಯಿತು. ಹೇಳು ಬ್ಯಾಂಗಲ್ ಸ್ಪೆಲ್ಲಿಂಗ್. BANGLES. ಫಸ್ಟ್ ಒನ್ ಪಾಸ್ಪೋರ್ಟ್ ಎಕ್ಸಾಂಪಲ್, ಸೆಕೆಂಡ್ ಒನ್ ಬ್ಯಾಂಗಲ್ ಎಕ್ಸಾಂಪಲ್. ನೌ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅನದರ್ ಎಕ್ಸಾಂಪಲ್ ಕಾಯಿನ್. ಕಾಯಿನ್ಸ್ ವಿ ಶುಡ್ ಬಿ ಐಡೆಂಟಿಕಲ್. ತಗೊಳ್ಳೋಣ ಒಂದು ಎರಡು ಕಾಯಿನ್ ಇದು, ಒನ್ ರುಪಿ ಕಾಯಿನು ನೋಡು. ಅದು ಒನ್ ಸೇಮ್ ಇಯರಲ್ಲಿ ಪ್ರಿಂಟು ಆಗಿರಬೇಕು. ಸೇಮ್ ಇಯರಲ್ಲಿ ಪ್ರಿಂಟ್ ಆಗಿ ಒನ್ ರುಪಿ ಕಾಯಿನು ಸೇಮ್ ಹೀಗಿಟ್ಕೊಂಡ್ರೆ ಅದು ಸೇಮ್ ಇದೆಯಾ? ಯಾ. ದೆನ್ ದಿಸ್ ಇಸ್ ಕಾಂಗ್ರೆನ್ಸ್. ಕಾಂಗ್ರೆನ್ಸ್ ಐಡೆಂಟಿಕಲ್, ಒಂದೇ ಥರ ಇರೋ ಎರಡು ಕಾಯಿನ್ ಇಟ್ಕೊಂಡ್ರೆ ಅದು ಐಡೆಂಟಿಕಲ್, ಅದು ಕಾಂಗ್ರೆನ್ಸ್. ಈಗ ಇದು 5 ರುಪೀಸ್ ಕಾಯಿನು, ಇದ್ರ ಜೊತೆ ಇದು ಹಿಂಗಿಡೋಣ. ಇದು ಕಾಂಗ್ರೆನ್ಸಾ? ನೋ. ವೈ? ಬಿಕಾಸ್ ಶೇಪು, ಸೈಜ್, ಕಲರ್ ಆಲ್ ಆರ್ ಡಿಫ್ರೆಂಟ್, ಆಲ್ ಆರ್ ನಾಟ್ ಮ್ಯಾಚಿಂಗ್ ಅಲ್ವಾ. ಇನ್ನೊಂದು ತೊಗೊಳ್ಳೋಣ. ಸಿ, ಈ ಥರ 1 ರುಪಿ 3 ಇದೆ, ಇವು ಮೂರೂ ದಿಸ್ ಇಸ್ ಕಾಂಗ್ರೆನ್ಸ್. ಇನ್ನೂ 1 ರುಪಿ ಇದೆ, ಎಷ್ಟು ಬೇಕಾದ್ರೂ ಜೋಡಿಸ್ಬೋದು, ಎಲ್ಲ ಕಾಂಗ್ರೆನ್ಸ್. ಬೇರೆ ತೊಗೊಳ್ಳೋಣ. ಈಗ 2 ರುಪೀಸ್, ಇದೇ 2 ರುಪೀಸ್ ಬೇರೆ ಕಾಯಿನು, ಇದು ಬೇರೆ ಬೇರೆ ಟೈಮಲ್ಲಿ ಪ್ರಿಂಟ್ ಆಗಿರೋದು. ಎರಡು ಹಿಂಗೆ ಹೀಗಿಟ್ರೆ ಅದು ಸೇಮ್ ಇದೆಯಾ? ನೋ. ವೈ? ಬಿಕಾಸ್ ಇದು ಶೇಪ್ ಬೇರೆ ಇದೆ. ಸೊ ಕಾಯಿನ್ ಎಕ್ಸಾಂಪಲ್ ಆಯಿತು, ಕಾಯಿನ್ ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಅಂತ ಹೇಳಿದ್ರೆ ATM ಕಾರ್ಡು. ಈಗ ATM ಕಾರ್ಡು ಅದೇ ಬ್ಯಾಂಕು, ಸೇಮ್ ಬ್ಯಾಂಕಲ್ಲಿ ಪ್ರಿಂಟ್ ಆಗಿ ಸೇಮ್ ಬ್ಯಾಂಕ್ದಾಗಿದ್ರೆ ಆಗ ಆ ಎರಡು ATM ಕಾರ್ಡು ಸೇಮ್ ಆಗಿರುತ್ತೆ. ಅದೇ ಥರ ಇನ್ಯಾವುದು ಎಕ್ಸಾಂಪಲ್ ಕೊಡ್ಬೋದು? ರೀಫಿಲ್. ರೀಫಿಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡು. ಇದು ರೆಟ್ರೋ. ಇನ್ನೊಂದು ಪೆನ್ ತೊಗೊಳ್ಳೋಣ, ಇದು ಸೆಲ್ಲೋ. ಈಗ ಈ ಸೆಲ್ಲೋ ಅದಕ್ಕೆ ರೀಪ್ಲೇಸ್ ಮಾಡಿದ್ರೆ ಇದು ಇಲ್ಲಿಗೆ ಕೂತ್ಕೊಳ್ಳುತ್ತಾ ನೋಡೋಣ. ಕೂತ್ಕೊಳ್ಳಿಲ್ಲ ನೋಡು. ಬಿಕಾಸ್ ದಿಸ್ ಈಸ್ ನಾಟ್ ಕಾಂಗ್ರೆಂಟ್, ಐಡೆಂಟಿಕಲೇ ಇಲ್ಲ, ಐಡೆಂಟಿಕಲ್ ಇಲ್ಲ, ಅದಕ್ಕೆ ಅದರಿಂದ ಕೂತ್ಕೊಳ್ಳಿಲ್ಲ. ಸೇಮ್ ಥರದ್ದಿದ್ದರೆ ಮಾತ್ರ ಅದು ಕಾಂಗ್ರೆನ್ಸ್ ಆಗುತ್ತೆ. ಇದೇ ಕಾನ್ಸೆಪ್ಟ್ ಮೇಲೆ ಮ್ಯಾನುಫ್ಯಾಕ್ಚರರು ಮಾಡೋದು, ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಕಡೆ ಮ್ಯಾನುಫ್ಯಾಕ್ಚರ್ ಇದೇ ಕಾನ್ಸೆಪ್ಟ್ ಮೇಲೆ ಮಾಡ್ತಾರೆ, ಅದನ್ನು ಕಾಂಗ್ರೆನ್ಸ್ ಬೇಸ್ ಮೇಲೆ ಮಾಡ್ತಾರೆ. ಸೊ ನಾವು ವಿ ಕ್ಯಾನ್ ಸೇ ದಟ್ ಕಾಂಗ್ರೆನ್ಸ್ ಅಂದರೆ ಏನು ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಇಫ್ ದೇ ಕವರ್, ಯು ಡೋಂಟ್ ರಿಪೀಟ್, ಇಫ್ ದೇ ಕವರ್ ಈಚ್ ಅದರ್, ಇಫ್ ದೇ ಕವರ್ ಈಚ್ ಅದರ್ ಕಂಪ್ಲೀಟ್ಲಿ ಒಂದಕ್ಕೊಂದು ಕಂಪ್ಲೀಟಾಗಿ ಕವರ್ ಆದರೆ ದೆನ್ ವಿ ಕಾಲ್ ಇಟ್ ಆಸ್ ಕಾಂಗ್ರೆನ್ಸ್. ದೆನ್ ವಿ ಕಾಲ್ ಇಟ್ ಆಸ್ ಕಾಂಗ್ರೆಂಟ್, ಕಾಂಗ್ರೆಂಟ್ ಸರ್ಕಲ್, ಕಾಂಗ್ರೆಂಟ್ ಸರ್ಕಲ್. ಇಟ್ ಕುಡ್ ಬಿ ಟ್ರಯಾಂಗಲ್, ಇಟ್ ಕುಡ್ ಬಿ ಟ್ರಯಾಂಗಲ್ ಶೇಪ್, ಆರ್ ಇಟ್ ಕುಡ್ ಬಿ ಸ್ಕ್ವೇರ್, ಈವನ್ ಇಟ್ ಕುಡ್ ಬಿ ಸರ್ಕಲ್. ಎನಿಥಿಂಗ್ ವಿಚ್ ಆರ್ ಕಾಂಗ್ರೆಂಟ್ ಮೀನ್ಸ್ ಐಡೆಂಟಿಕಲ್, ದೆನ್ ಇಟ್ ಈಸ್ ನೋನ್ ಆಸ್ ಕಾಂಗ್ರೆಂಟ್. ಅದರ ಎಕ್ಸಾಂಪಲ್ ಯಾವ್ದು ಹೇಳು? ಐಸ್ ಅಂತಾರೆ, ಐಸ್ ಬ್ಲಾಕ್ಸ್, ಐಸ್ ಕ್ಯೂಬ್, ಐಸ್ ಕ್ಯೂಬ್, ಐಸ್ ಮೋಲ್ಡ್, ಮೋಲ್ಡ್. ನಾವು ಐಸ್ ಫ್ರೀಸ್ ಮಾಡೋಕೆ ಇಡ್ತೀವಲ್ಲ ಫ್ರಿಡ್ಜಲ್ಲಿ, ಮೋಲ್ಡ್, ಐಸ್ ಮೋಲ್ಡ್ ಮಾಡೋ ಬಾಕ್ಸು. ಆ ಎಕ್ಸಾಂಪಲು, ಫಾರ್ ಎಕ್ಸಾಂಪಲ್, ಈಗ ನಿನಗೊಂದು ಎಕ್ಸಾಂಪಲ್ ಕೊಡಬೇಕೀಗ. ನೀನೊಂದು ಎಕ್ಸಾಂಪಲ್ ಏನು ಕೊಡ್ತಿದ್ಯಾ ಅಂದರೆ, ಏನು ಕೊಡ್ತಿದ್ಯಾ? ಡಾರ್ಕ್ ಫ್ಯಾಂಟಸಿ ಬಾಕ್ಸ್. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅವರು ಇದೇ ಕಾನ್ಸೆಪ್ಟ್ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋದು.
ಈಗ ನೋಡು, ಈ ಬಾಕ್ಸ್ ಈ ಬಾಕ್ಸ್ ಯಾವ ಬಾಕ್ಸ್ ಇದು? ಡಾರ್ಕ್ ಫ್ಯಾಂಟಸಿದು. ಇವೆರಡು ಸೇಮ್ ಐಡೆಂಟಿಕಲ್, ಒಂದೇ ಥರ. ಈ ಥರ ಬಾಕ್ಸ್ ಪ್ರಿಂಟ್ ಮಾಡಬೇಕು ಅಂದರೆ ಇದೇ ಕಾನ್ಸೆಪ್ಟ್ ಇದೆ ಬೇಸ್ ಮೇಲೆ ಈ ಥರ ಆಗುತ್ತೆ ಮ್ಯಾನುಫ್ಯಾಕ್ಚರ್.